ನಾವು ಇವತ್ತು ಬೆಂಗಳೂರು ನಗರದ ಕುರುಬರಹಳ್ಳಿಯ ಅಟಲ್ ಸೇವಾ ಕೇಂದ್ರದಲ್ಲಿ ಇದ್ದೀವಿ ಇಲ್ಲಿ ವಿಭಿನ್ನವಾಗಿ ಗ್ರಾಹಕರಿಗೆ ಗಣೇಶ ಮೂರ್ತಿಗಳನ್ನು ಕೊಡ್ತಾ ಇದ್ದಾರೆ ಯಾವ ರೀತಿ ಅಂತ ಅಂದ್ರೆ ಪರಿಸರ ಸ್ನೇಹಿ ಗಣಪತಿಗಳನ್ನು ಕೊಡ್ತಾ ಇರುವಂತದ್ದು ಪ್ರಮುಖವಾಗಿ ಆ ಒಂದು ಕೊಡುವಂತ ಗಣೇಶನಿಗೆ ಬೆಳ್ಳಿ ಕೈನ ಹಾಕುವಂತ ಮುಖಾಂತರ ಆ ಗಣೇಶನನ್ನ ಮನೆಯಲ್ಲೇ ಕೂಡ ವಿಸರ್ಜನೆ ಮಾಡುವ ರೀತಿಯಲ್ಲೇ ಈ ಒಂದು ಗಣೇಶನನ್ನ ರೆಡಿ ಮಾಡಿಸಿ ಒಂದು ಆರ್ಡರ್ ಅನ್ನು ಕೊಟ್ಟು ಮಾಡಿಸಿಕೊಂಡು ಅದನ್ನ ಇವಾಗ ಗ್ರಾಹಕರಿಗೆ ಕೊಡ್ತಾ ಇರುವಂತದ್ದು ಅಂದ್ರೆ ವಿಭಿನ್ನವಾಗಿ ಅಂದ್ರೆ ಪರಿಸರ ಸ್ನೇಹಿ ಗಣಪತಿಗಳನ್ನ ಎಲ್ಲರೂ ಕೂಡ ಯಾಕಂದ್ರೆ ಈಗಾಗಲೇ ಕೂಡ ಪಿಓಪಿ ಗಣೇಶ ಆಗಿರಬಹುದು ಇನ್ನಿತರ ಪರಿಸರಕ್ಕೆ ಮಾರಕವಾಗುವಂತ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಬಾರದು ಪರಿಸರ ಸ್ನೇಹಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡುವನ್ನ ಉದ್ದೇಶಕ್ಕಾಗಿ ಇಂತಹ ನಿರ್ಧಾರವನ್ನ ಮಾಡಿರುವಂತದ್ದು ಒಂದು ಅಟಲ್ ಸೇವಾ ಕೇಂದ್ರದಲ್ಲಿ ನಮ್ಮ ಜೊತೆ ಇದ್ದಾರೆ ವ್ಯವಸ್ಥಾಪಕ ಅಂತ ಶ್ರೀನಿವಾಸರವರು ಮಾತನಾಡಸಣ್ಣ ಸರ್ ಮೊದಲಿಗೆ ನಮಸ್ತೆ ನಮಸ್ಕಾರ ಸರ್ ಈ ಬಾರಿ ನೀವು ಅದ್ದೂರಿಯಾಗಿ ಪ್ರತಿ ವರ್ಷ ಕೂಡ ಗಣೇಶನ ಕೊಡುವಂತ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಆದರೆ ಈ ಬಾರಿ ವಿಭಿನ್ನವಾಗಿ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ ಏನಿದು ವಿಭಿನ್ನವಾಗಿ ಅಂತ ಅಂದ್ರೆ ಸರ್ ನಾವು ಪ್ರತಿ ವರ್ಷನೂ ಗಣೇಶನ ಮಣ್ಣಿನ ಗಣೇಶನ ನೇರವಾಗಿ ಕುಂಬಾರಿಂದ ತರಿಸಿ ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ ಈ ಬಾರಿ ಏನಂದ್ರೆ ನಾವು ಪ್ರತಿ ಬಾರಿನೂ ಬೆಳ್ಳಿ ನಾಣ್ಯ ಅಳವಡಿಸ್ತೀವಿ ಈ ಸರಿ ನಾವು ಸಾವರ್ಕರ್ನ ಒಂದು ನೆನಪಾಗಿ ಅವರ ಪುಸ್ತಕನ ಕೊಡುವ ಕೊಟ್ಟು ಮತ್ತು ಪ್ರತಿಯೊಂದು ಗಣಪತಿಯಲ್ಲೂ ಹಿಂದೆಗಡೆ ನಾವು ಫಸ್ಟೇ ಆರ್ಡರ್ ಮಾಡಿ ಹಿಂದೆಗಡೆ ಕಾಯಿನ್ ಹಾಕೋ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡಿಸಿ ಈ ಕಾಯಿನ್ ಅನ್ನು ಅಂದ್ರೆ ಬೆಳ್ಳಿ ನಾಣ್ಯವನ್ನು ನಾವು ಯಾರು ಗ್ರಾಹಕ ನಮ್ಮ ಹತ್ರ ತಗೊಳ್ತಾ ಅವರ ಕೈಗೆ ಕೊಟ್ಟು ಅವರ ಕೈಯಲ್ಲೇ ಇದನ್ನ ನಾವು ಹಾಕಿಸ್ತೀವಿ ಏನಕ್ಕೆ ಹಾಕಿಸ್ತೀವಿ ಅಂದ್ರೆ ಈ ಏನು ಈ ಗಣಪತಿನ ಅವರು ಮನೆಯಲ್ಲೇ ವಿಸರ್ಜನೆ ಮಾಡಬೇಕು ಪರಿಸರಕ್ಕೆ ಮತ್ತೆ ಕೆರೆ ಕಟ್ಟೆಗಳಿಗೆ ಹಾನಿ ಆಗಬಾರದು ಅನ್ನೋ ಉದ್ದೇಶದಿಂದ ಮಾಡ್ತೀವಿ ಯಾಕಂದ್ರೆ ಎಷ್ಟೋ ಜನ ಮನೆಯಲ್ಲಿ ಇಟ್ಬಿಟ್ಟು ಎಲ್ಲ ಟೆಂಪೋದಲ್ಲಿ ಕೊಟ್ಟು ಕಳಿಸ್ಬಿಡ್ತಾರೆ ಅಲ್ಲಿ ಮನೆ ವಿಸರ್ಜನೆ ಮಾಡಬಿಡಿ ಅಂತ ನಾವು ಹೀಗೆ ಮಾಡೋದ್ರಿಂದ ಅವರು ಮನೆಯಲ್ಲೇ ವಿಸರ್ಜನೆ ಮಾಡ್ತಾರೆ ಮತ್ತು ಆ ಉಳಿದಂತ ಮಣ್ಣನ್ನು ತುಳಸಿ ಕಟ್ಟೆಗೋ ಅಥವಾ ಏನಕ್ಕನ ಮಣ್ಣನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಸರ್ ಈಗಾಗಲೇ 500ಕ್ಕೂ ಹೆಚ್ಚು ಜನರು ಬುಕಿಂಗ್ ಅನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ ಮತ್ತೆ ಜನರಿಗೆ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಅಂತ ಯಾವ ರೀತಿ ಏನಾದರೂ ಪಬ್ಲಿಸಿಟಿ ಮಾಡೋದಾಗಿರಬಹುದು ಏನಾದರೂ ಮಾಡ್ಕೊಂಡಿದ್ದೀರಾ ಅಂತ ಸರ್ ನಾವು ಸತತವಾಗಿ ಈಗ 5 ವರ್ಷದಿಂದ ನಾವು ಮಾಡ್ತಾ ಇರೋದ್ರಿಂದ ನಮಗೆ ಆದಂತ ಗ್ರಾಹಕರು ಇದ್ದಾರೆ ಈಗ ಹೊಸದಾಗಿ ಗ್ರಾಹಕರಿಗೆ ನಾವು ಏನು ಮಾಡಿದೀವಿ ಅಂದರೆ ಸುಮಾರು 4 ರಿಂದ 5000 ಪಾಂಪ್ಲೆಟ್ ಮಾಡಿಸಿ ನಾವೆಲ್ಲ ಮನೆ ಮನೆಗೂ ತಲುಪಿಸಿದ್ದೀವಿ ಅದರ ಜೊತೆಗೆ ಪ್ರತಿಯೊಂದು ಮನೆಗೂ ಸಾವರ್ಕರ್ನ ಪುಸ್ತಕವನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ವಿಭಿನ್ನವಾಗಿ ಗಣೇಶನ್ನ ಕೊಡ್ತಾ ಇದ್ದೀರಾ ಗಣೇಶನ ಜೊತೆಗೆ ಉಚಿತವಾಗಿ ಬೆಳ್ಳಿ ಕಾಯಿನ್ ಕೂಡ ಕೊಡ್ತಾ ಇದ್ದೀರಾ ಅದರ ಜೊತೆ ಸಾವರ್ಕರ್ ಪುಸ್ತಕವನ್ನು ಕೊಡ್ತಾ ಇದ್ದೀರಾ ಈಗಾಗಲೇ ಕೂಡ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ ಹಲವಾರು ವಿಚಾರಗಳ ಬಗ್ಗೆ ಗೊಂದಲದಲ್ಲಿ ಇರುವ ಅಂದ್ರೆ ಇಂತಹ ಸಂದರ್ಭದಲ್ಲಿ ಈ ರೀತಿ ಕೊಡೋ ಉದ್ದೇಶ ಏನು ಅಂತ ಈಗ ಹಲವಾರು ಜನ ಸಾವರ್ಕರ್ರು ನಾ ಯಾವ ರೀತಿ ಟೀಕಿಸ್ತಾ ಇದ್ದಾರೆ ಅಂತ ನಿಮ್ಮ ಮಾಧ್ಯಮದಲ್ಲಿ ಗೊತ್ತು ರಣಹೇಡಿ ಅಂತ ಇದ್ದಾರೆ ನಮ್ಗೆ ತುಂಬ ನೋವಾಗುತ್ತೆ ಯಾಕೆಂದ್ರೆ ಒಬ್ಬ ತುಂಬ ಕಷ್ಟಪಟ್ಟು ಕಾಲಪಾನಿಯ ಶಿಕ್ಷೆಯನ್ನು ಅನುಭವಿಸಿದಂಥ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಈ ರೀತಿ ಕೊಡ್ತಾ ಇರೋದು ನಿಮಗೆ ಗೊತ್ತಿದೆ ಅದರಿಂದ ನಾವು ಮನೆ ಮನೆಗೂ ಸಾವರ್ಕರ್ನ ತಲುಪಿಸುವಂಥ ಕೆಲಸ ಏನು ಮಾಡ್ತಾ ಇದ್ದೀವಿ ಅಂದರೆ ಎಷ್ಟೋ ಮಕ್ಕಳಿಗೆ ಗೊತ್ತಿಲ್ಲ ಸಾವರ್ಕರ್ ಯಾರು ಅಂದರೆ ಅವ್ರಿಗೆಲ್ಲ ಏನಾಗುತ್ತೆ ಅಂದರೆ ಸಾವರ್ಕರ್ ಅಂದರೆ ಏನು ಇಲ್ಲ ಆತ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ಅನಿಸುತ್ತೆ ಅದು ಖಂಡಿತವಾಗ್ಲೂ ನಾನು ಎಲ್ಲರ ಒಂದು ಪೇರೆಂಟ್ಸ್ನಾಗಲಿ ತಂದೆ ತಾಯಿಗಳು ನಾನು ಕೇಳ್ಕೊಳ್ಳೋದೇನೆಂದರೆ ಈ ಒಂದು ಕಥೆನ ಈ ಒಂದು ಪುಸ್ತಕವನ್ನು ಓದಿ ತಮ್ಮ ಮಕ್ಕಳಿಗೆ ಯಾವ ರೀತಿ ಸ್ವಾತಂತ್ರ್ಯ ಹೋರಾಟಗಾರರು ಸಾವರ್ಕರರು ಭಾಗವಹಿಸಿದ್ರು ಅವರು ಪಟ್ಟಂಥ ಕಷ್ಟ ಏನು ಅನ್ನೋದನ್ನು ಎಲ್ಲ ಮನೆ ಮನೆಗೂ ತಲುಪಿಸಬೇಕು ಅನ್ನೋದೇ ನಮ್ಮ ಉದ್ದೇಶ ಓಕೆ ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಈ ಬಾರಿ ಅದ್ಭುತವಾದಂತಹ ಗಣೇಶೋತ್ಸವ ನಡೀತಾ ಇದೆ ಯಾಕಂದರೆ 2 ವರ್ಷಗಳಿಂದ ಕೋವಿಡ್ ಇರುವಂಥ ಕಾರಣ ಅದ್ದೂರಿಯಾಗಿ ಆಚರಣೆ ಮಾಡೋದಕ್ಕಾಗಿರಲಿಲ್ಲ ಹಾಗಾಗಿ ಈ ಬಾರಿ ಅದು ಪರಿಸರ ಸ್ನೇಹಿ ಜೇಡಿ ಮಣ್ಣಿನ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂಥದ್ದು ಹಾಗೆ ಉಚಿತವಾಗಿ ಬೆಳ್ಳಿ ಕಾಯಿನ್ ಕೂಡ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಸಾವರ್ಕರವರ ಒಂದು ಆತ್ಮಕಥನ ಬುಕ್ಕನ್ನು ಕೂಡ ಉಚಿತವಾಗಿ ಕೊಡ್ತಾ ಇರುವಂಥದ್ದು ಈಗಾಗಲೇ ಕೂಡ ಹಬ್ಬದ ವಾತಾವರಣ ಸೃಷ್ಟಿಯಾಗಿ ಸಂಭ್ರಮದಲ್ಲಿದ್ದಾರೆ ರಾಜ್ಯದ ಜನತೆ ಹಬ್ಬ ಸದಗರ ಸಂಭ್ರಮದಿಂದ ಮಾಡಲಿ ಅನ್ನುವಂಥದ್ದು ಎಲ್ಲರ ಉದ್ದೇಶ ಕೂಡ ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜ್ಯೋತಿ ಶಿವರಾನರಪುರ ರಾಜ್ಯ ನ್ಯೂಸ್ ಕನ್ನಡ ಬೆಂಗಳೂರು